पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 525 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿದಿನ ಮಾಡಬಹುದಾದಂತಹ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಿ ಅಥವಾ ಏನಾದರೂ ಸಣ್ಣ ಸಣ್ಣ ಸಮಸ್ಯೆಗಳು ದೇಹದಲ್ಲಿದೆ ಮೇಡಮ್ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ ಅಥವಾ ನಾವು ಆರೋಗ್ಯವಾಗೇ ಇದ್ದೀವಿ ಮುಂದೆ ನಮಗೆ ಯಾವುದೇ ರೀತಿ ಅನಾರೋಗ್ಯದ ತೊಂದರೆಗಳು ನಮಗೆ ಕಾಡಬಾರ್ದು ಅನ್ನುವಂಥದ್ದಿದ್ದರೆ ಮನೇಲಿ ಏನಾದರೂ ಮಕ್ಕಳಿಗೆ ಸಣ್ಣ ಪುಟ್ಟ ಜ್ವರ ಬಂದಿರುತ್ತೆ ಕೆಮ್ಮು ಬಂದಿರುತ್ತೆ ಏನೋ ಅನಾರೋಗ್ಯವಾಗಿರುತ್ತೆ ಮಕ್ಕಳು ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಆ ಸಮಯದಲ್ಲಿ ಈ ರೀತಿಯ ಒಂದು ಪರಿಹಾರವನ್ನು ನೀವು ಮಾಡ್ಕೋಬಹುದು ಇನ್ನು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂದರೆ ಪ್ರತಿದಿನವೂ ಕೂಡ ನೀವು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಎರಡೂ ಹೊತ್ತು ಕೂಡ ದೇವರ ದೀಪವನ್ನು ಹಚ್ಚಿದಾಗ ಈ ಒಂದು ಕೆಲಸವನ್ನು ಮಾಡಬಹುದು ಅದು ಏನು ಅಂತ ಹೇಳಿದ್ರೆ ಒಂದು ಧನ್ವಂತರಿ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೋಟ ನೀರಿಗೆ ಆ ಒಂದು ಶ್ಲೋಕವನ್ನು ಅಭಿಮಂತ್ರಣವನ್ನು ಮಾಡಿ ಆ ಒಂದು ನೀರನ್ನು ನೀವು ಪ್ರತಿದಿನವೂ ನಿಮ್ಮ ದೇಹಕ್ಕೆ ತಗೊಂಡಾಗ ಅಂದರೆ ನಿಮ್ಮ ದೇಹ ನೀವು ಕುಡಿದಾಗ ಆ ನಿಮ್ಮ ದೇಹದಲ್ಲಿರುವಂಥ ಅನಾರೋಗ್ಯದ ತೊಂದರೆಗಳಿರಬಹುದು ಅಥವಾ ದೀರ್ಘಕಾಲದಿಂದ ಏನಾದರೂ ಬಳಲ್ತಾ ಇರುವಂಥ ರೋಗ ರುಜಿನಗಳಿರಬಹುದು ಇನ್ನು ಮುಂದೆ ನಮಗೆ ಯಾವುದೇ ರೀತಿಯ ಅನಾರೋಗ್ಯ ಬರಬಾರದು ನಾವು ಆರೋಗ್ಯವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂಥವ್ರು ಈ ಒಂದು ಅಭಿಮಂತ್ರಿಸಿದ ನೀರನ್ನು ಪ್ರತಿದಿನವೂ ಕುಡಿತಾ ಬಂತು ಅಂದರೆ ನಿಮ್ಮ ದೇಹದಲ್ಲಿ ಆ ಒಂದು ಉತ್ಸಾಹ ಕಾಣಿಸುತ್ತೆ ಅನ್ನುವಂಥದ್ದು ತುಂಬ ದಿನದಿಂದ ಬಳಲ್ತಾ ಇದ್ದರೆ ಆ ರೋಗ ರುಜಿನಗಳು ಕೂಡ ಗುಣವಾಗುತ್ತೆ ಅನ್ನುವಂಥದ್ದು ಅಷ್ಟೊಂದು ಮಹಿಮೆ ಇರುವಂಥ ಒಂದು ಶ್ಲೋಕ ಈ ಧನ್ವಂತರಿ ಶ್ಲೋಕಕ್ಕೆ ಇನ್ನು ಪ್ರತಿದಿನವೂ ಹೇಗೆ ಮೇಡಮ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ನೀವು ಸ್ನಾನವನ್ನು ಮಾಡಿಕೊಂಡೇ ಈ ಕೆಲಸ ಮಾಡಬೇಕು ಸ್ನಾನ ಮಾಡದೆ ಇದನ್ನು ಮಾಡಬಾರ್ದು ಯಾಕಂದರೆ ಶ್ಲೋಕಗಳನ್ನು ಪಾರಾಯಣ ಮಾಡುವಂಥದ್ದು ಕೆಲವೊಂದು ಅಭಿಮಂತ್ರಣವನ್ನು ಮಾಡುವಂಥದ್ದು ನಾವು ಸ್ನಾನವನ್ನು ಮಾಡೇ ಮಾಡಬೇಕು ಅಂತ ಹೇಳ್ತೀವಿ ಹಾಗಾಗಿ ಸ್ನಾನವನ್ನು ಮಾಡಿಕೊಂಡೇ ನೀವೊಂದು ಈ ಒಂದು ನೀರನ್ನು ಅಭಿಮಂತ್ರಿಸಿ ನೀವು ಕುಡಿಬೇಕು ಹೇಗೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಲೋಟ ಪೂರ್ತಿ ಒಂದು ಲೋಟ ನೀರು ಅಥವಾ ಒಂದು ತಂಬಿಗೆ ನೀರು ಕುಡಿತೀರಿ ನೀವು ಅಂದರೆ ಒಂದು ತಂಬಿಗೆ ನೀರು ಈ ರೀತಿ ಒಂದು ಲೋಟ ನೀರನ್ನು ನೀವು ದೇವ್ರ ಮನೇಲಿ ಕೂತ್ಕೊಂಡು ಇಟ್ಕೊಂಡು ಅದನ್ನು ಕೆಳಗಡೆ ಇಟ್ಬಿಡಿ ನೆಲದ ಮೇಲೆ ಇಟ್ಬಿಡಿ ಒಂದು ತಟ್ಟೆ ಇಟ್ಕೊಂಡು ಆ ತಟ್ಟೆ ಮೇಲೆ ಆ ನೀರನ್ನು ಇಟ್ಟು ಬಲಗೈ ನಿಮ್ಮ ಬಲಗೈಯಿಂದ ಆ ನೀರಿನ ಮೇಲೆ ಮುಚ್ಕೋಬೇಕು ಆ ನೀರಿನ ಮೇಲ್ಭಾಗ ಏನಿರುತ್ತೆ ಅದನ್ನು ನಿಮ್ಮ ಬಲಗೈಯಿಂದ ಮುಚ್ಚಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಆ ಲೋಟದ ಮೇಲೆ ನಿಮ್ಮ ಕೈಯನ್ನು ಇಟ್ಟು ನೀರನ್ನು ಮುಚ್ಕೋಬೇಕು ತದನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ಧನ್ವಂತರಿ ಮಂತ್ರವನ್ನು ನಾನು ಇವಾಗ ಏನು ಹೇಳ್ಕೊಡ್ತೀನಿ ಇದು ಧನ್ವಂತರಿ ಮಂತ್ರವನ್ನು ನೀವು 11 ಬಾರಿ ಪಾರಾಯಣವನ್ನು ಮಾಡಬೇಕು ಆ ರೀತಿ ಕೈ ಇಟ್ಕೊಂಡೆ 11 ಬಾರಿ ನೀವು ಮಂತ್ರವನ್ನು ಪಾರಾಯಣ ಮಾಡಬೇಕು ಆ ಮಂತ್ರದಲ್ಲಿರುವಂತಹ ಶಕ್ತಿ ಆ ನೀರಿಗೆ ಅಭಿಮಂತ್ರಣವಾಗಿರುತ್ತೆ ಸೊ ಆ ನೀರನ್ನು ನೀವು ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ನಮಗೆ ಸಂಜೆ ಟೈಮ್ ಸಿಗೋದಿಲ್ಲ ಮೇಡಮ್ ಅಂದರೆ ಬೆಳಗ್ಗೆ ಒಂದು ಟೈಮ್ ನೀವು ತೊಗೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಅಥವಾ ತುಂಬಾ ನಮಗೆ ಹುಷಾರೇ ಇಲ್ಲ ಮೇಡಮ್ ಏನು ಮಾಡೋದು ಅಂದರೆ ನೀವು ಪ್ರತಿ ಬಾರಿ ನೀರು ಕುಡಿಯೋವಾಗಲೂ ಕೂಡ ಈ ರೀತಿ ಧನ್ವಂತರಿ ಶ್ಲೋಕವನ್ನು ಹೇಳಿಕೊಂಡು ಆ ನೀರನ್ನು ಅಭಿಮಂತ್ರಣವನ್ನು ಮಾಡಿಕೊಂಡು ನೀರು ಕುಡಿಬಹುದು ಇಲ್ಲಾಂದರೆ ಕೈಯಲ್ಲೇ ಗ್ಲಾಸನ್ನು ಇಟ್ಕೊಂಡು ಈ ಶ್ಲೋಕವನ್ನು ಒಂದು 11 ಸತಿ ಹೇಳಿಕೊಂಡು ನೀವು ಆ ನೀರನ್ನು ಕುಡಿಯುವಂಥದ್ದನ್ನು ಮಾಡಬಹುದು ಸೊ ಈ ರೀತಿ ನೀವು ಕುಡಿತಾ ಬಂತು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವಂಥ ಎಷ್ಟೋ ರೋಗ ರುಜಿನಗಳು ಮಾಯವಾಗುತ್ತೆ ಅಂತಲೇ ಹೇಳಬಹುದು ಆ ಒಂದು ರೋಗಗಳು ನಿಮ್ಮನ್ನು ಬಿಟ್ಟು ದೂರವಾಗುತ್ತೆ ನಿಮಗೆ ಆರೋಗ್ಯವಾದಂತಹ ಜೀವನವನ್ನು ಕರುಣಿಸುತ್ತೆ ಒಂದು ಸ್ತೋತ್ರ ಅನ್ನುವಂಥದ್ದು ಇನ್ನು ಏನೂ ತೊಂದರೆ ಇಲ್ಲ ಮೇಡಮ್ ನಾವು ಚೆನ್ನಾಗೇ ಇದ್ದೀವಿ ಅಂತ ಅನ್ನುವಂಥವ್ರು ನಿಮಗೆ ಯಾವುದೇ ರೀತಿ ಮುಂದೆ ಅಡೆತಡೆಗಳು ಬರದೇ ಇರೋ ಹಾಗೆ
ಆರೋಗ್ಯದ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ನಿಮಗೆ ಬರದೇ ಇರೋ ಹಾಗೆ ರಕ್ಷಣೆಯನ್ನು ಮಾಡುತ್ತೆ, ಒಂದು ರಕ್ಷಾ ಕವಚವನ್ನು ನಿರ್ಮಾಣ ಮಾಡುತ್ತೆ ಈ ಶ್ಲೋಕ ಅನ್ನುವಂಥದ್ದು. ತುಂಬ ಸರಳವಾದಂಥ ಶ್ಲೋಕ, ನಾನು ಈ ಶ್ಲೋಕವನ್ನು ಹೇಳ್ತೀನಿ ಬಾಯಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಶ್ಲೋಕವನ್ನು ಬರೆದು ಹಾಕ್ತೀನಿ. ತಾವು ಈ ಶ್ಲೋಕವನ್ನು ಪಾರಾಯಣ ಮಾಡಿಕೊಂಡು ಆ ನೀರನ್ನು ಪ್ರತಿ ದಿನಾನೂ ಕುಡಿತಾ ಬನ್ನಿ. ನಿಜವಾಗ್ಲೂ ನಿಮಗೆ ಗೊತ್ತಾಗತ್ತೆ ಅದರದ ಒಂದು ಪವರ್ ಏನಿರುತ್ತೆ, ಮತ್ತು ಎಫೆಕ್ಟ್ ಹೆಂಗಾಗತ್ತೆ ನಿಮ್ಮ ದೇಹಕ್ಕೆ ಅಂಥೇಳಿ ನಿಮಗೆ ಗೊತ್ತಾಗತ್ತೆ. ನನಗೆ ಕಮೆಂಟ್ ಮಾಡಿ ನೀವೇ ತಿಳಿಸ್ತೀರಾ. ತಪ್ಪದೇ ಪ್ರತಿಯೊಬ್ಬರೂ ಇದನ್ನು ಪ್ರತಿದಿನವೂ ಕೂಡ ಮಾಡಿ. ಎಷ್ಟು ದಿನ ಮಾಡಬೇಕು ಏನು ಅದೆಲ್ಲ ಏನಿಲ್ಲ, ಪ್ರತಿದಿನವೂ ಕೂಡ ನಾವು ಇರೋವರೆಗೂ ಕೂಡ ಪ್ರತಿದಿನವೂ ಕೂಡ ಈ ಒಂದು ಧನ್ವಂತರಿ ಶ್ಲೋಕವನ್ನು ಹೇಳಿಕೊಂಡು ಪಾರಾಯಣವನ್ನು ಮಾಡಿಕೊಂಡು ಆ ನೀರನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ. ಸೊ ಆ ಶ್ಲೋಕ ಹೇಗಿದೆ ಅನ್ನೋದಾದರೆ, ಅಚ್ಯುತಾನಂತ ಗೋವಿಂದ ವಿಷ್ಣು ನಾರಾಯಣಾಮೃತ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ ಆರೋಗ್ಯಂ ದೀರ್ಘಮಾಯುಷ್ಯಂ ಬಲಂ ತೇಜೋಧಿಯಂ ಶ್ರಿಯಂ ಸ್ವಭಕ್ತೇಭ್ಯೋನುಗೃಹ್ಣಂತಂ ವಂದೇ ಧನ್ವಂತರಿಂ ಹರಿಂ ಅಂಥೇಳಿ. ತುಂಬ ಸರಳವಾದಂಥ ಶ್ಲೋಕ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಅಚ್ಯುತಾನಂತ ಗೋವಿಂದ ವಿಷ್ಣು ನಾರಾಯಣಾಮೃತ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ ಆರೋಗ್ಯಂ ದೀರ್ಘಮಾಯುಷ್ಯಂ ಬಲಂ ತೇಜೋಧಿಯಂ ಶ್ರಿಯಂ ಸ್ವಭಕ್ತೇಭ್ಯೋನುಗೃಹ್ಣಂತಂ ವಂದೇ ಧನ್ವಂತರಿಂ ಹರಿಂ ಅಂಥೇಳಿ. ಇದನ್ನು ಈ ಶ್ಲೋಕವನ್ನು ಮಕ್ಕಳಿಗೆ ಹುಷಾರಿಲ್ಲ ಅನ್ನುವಾಗಲೂ ಕೂಡ ನೀವು ಈ ರೀತಿ ಒಂದು ಅಭಿಮಂತ್ರಣವನ್ನು ಮಾಡಿ ನೀವು ನೀರಿಗೆ ಆ ಮಕ್ಕಳಿಗೆ ಅದನ್ನು ಕುಡಿಸೋದ್ರಿಂದ ಜ್ವರ ತುಂಬ ಏನಾದರೂ ಜ್ವರ ಇದೆ ಕೆಮ್ಮಿದೆ ಮೇಡಮ್ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿ ಅದು ಕಡಿಮೆ ಆಗುತ್ತೆ ಗೊತ್ತಾ. ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಅದರ ಶಕ್ತಿ ಗೊತ್ತಾಗುತ್ತೆ. ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ, ನೀವು ಒಂದು ಎರಡು ಮೂರು ಸತಿ ಬಾಯ್ಟ್ ಮಾಡಿಬಿಟ್ರೆ ನಿಮಗೆ ಬಾಯ್ಪಾಠ ಆಗಿಬಿಡುತ್ತೆ ಈ ಶ್ಲೋಕ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಬರೆದು ಹಾಕಿರ್ತೀನಿ. ತಾವು ತಪ್ಪದೇ ಈ ಶ್ಲೋಕವನ್ನು ಪ್ರತಿದಿನವೂ ಕೂಡ ಮಾಡಿ, ಯಾರಾದರೂ ಮಕ್ಕಳಿಗೆ ಪ್ರತಿದಿನ ಮಾಡಿ ಕೊಡಿ, ನೀವು ಕೂಡ ಮಾಡಿ ಆ ನೀರನ್ನು ಸೇವನೆಯನ್ನು ಮಾಡಿ. ಪ್ರತಿದಿನದ ಜೀವನದಲ್ಲಿ ಇದು ಒಂದು ಭಾಗವಾಗಿ ನೀವು ತಗೊಂಡಾಗ ನಿಮಗೆ ಯಾವುದೇ ರೀತಿ ಅನಾರೋಗ್ಯದ ತೊಂದರೆಗಳು ಕಾಡೋದಿಲ್ಲ. ಒಂದು ಆರೋಗ್ಯಯುತವಾದಂಥ ಜೀವನವನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಈ ಸ್ತೋತ್ರ ಅನ್ನುವಂಥದ್ದು. ಧನ್ವಂತರಿ ದೇವರು ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಆರೋಗ್ಯವಾದ ಜೀವನ ಇದ್ದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು. ಅನಾರೋಗ್ಯ ಪೀಡಿತ ಜೀವನದಿಂದ ನಾವೇನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಅಮೂಲ್ಯವಾದಂಥದ್ದು ಅಂದರೆ ನಮ್ಮ ಜೀವನದಲ್ಲಿ ಅದು ಆರೋಗ್ಯ ಮಾತ್ರ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಏನು ಹೇಳ್ತೀರಿ ನೀವು, ದುಡ್ಡು ಇಂಪಾರ್ಟೆಂಟಾ ಆರೋಗ್ಯ ಇಂಪಾರ್ಟೆಂಟಾ, ಕಮೆಂಟಲ್ಲಿ ನನಗೆ ಬರೆದು ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.